ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ದೇಸಿ ಟ್ರಾವೆಲರ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದಲ್ಲಿರುವ ಐತಿಹಾಸಿಕವಾಗಿ ಪ್ರಸಿದ್ಧಿ ಹೊಂದಿದಂತಹ ವೆಲ್ಲಸ್ಲಿ ಸೇತುವೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಆ ಸೇತುವೆಯ ಇತಿಹಾಸವನ್ನ ಮತ್ತೆ ಅದರ ಸೊಬಗನ್ನ ಕಣ್ತುಂಬಿಕೊಳ್ಳೋಣ. ನಾನೂರು ಮೀಟರ್ಗಳಷ್ಟು ಉದ್ದವಿರುವಂತಹ ಈ ಸೇತುವೆಯನ್ನ ಲ್ಯೂಷಿಂಗ್ಟನ್ ಸೇತುವೆ ಅಂತ ಕರೀತಾರೆ. ಐತಿಹಾಸಿಕ ದಾಖಲೆಗಳು ಹೇಳುವಂತೆ ಪ್ರಾರಂಭದಲ್ಲಿ ಈ ಸೇತುವೆಗೆ ವಸಾಹತುಶಾಹಿ ಆಡಳಿತಗಾರ ಲಾರ್ಡ್ ರಿಚರ್ಡ್ ವೆಲ್ಲೆಸ್ಲಿ ಅವರ ಹೆಸರನ್ನ ಇಡಲಾಗಿತ್ತು. ಆದರೆ 1835ರಲ್ಲಿ ಮತ್ತೆ ಈ ಸೇತುವೆಗೆ ಲ್ಯೂಷಿಂಗ್ಟನ್ ಸೇತುವೆ ಅಂತ ಮರುನಾಮಕರಣ ಮಾಡಲಾಗುತ್ತೆ. ಈ ಸೇತುವೆ ಶ್ರೀರಂಗಪಟ್ಟಣದ ಬಳಿ ಇರುವಂತಹ ವೆಲ್ಲೆಸ್ಲಿ ಸೇತುವೆಯನ್ನ ಹೋಲುತ್ತೆ. ಐತಿಹಾಸಿಕವಾಗಿ ಪ್ರಸಿದ್ಧಿ ಹೊಂದಿದಂತಹ ಈ ಸೇತುವೆ ಮೇಲೆ ಅನೇಕ ಚಲನಚಿತ್ರಗಳ ಚಿತ್ರೀಕರಣ ಕೂಡ ನಡೆದಿದೆ. ಎರಡು ಬಿದ್ದಂತಹ ಭಾರಿ ಮಳೆಗೆ ಸುಮಾರು 40 ಅಡಿಗಳಷ್ಟು ಸೇತುವೆ ಕುಸ್ತು ಹೋಗಿರುತ್ತೆ. ಅದರ ಮರು ನಿರ್ಮಾಣದ ಕಾರ್ಯ 2020ರಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಈಗ ಅದು ಕೊನೆಯಾಗಿದೆ. ಶ್ರೀರಂಗಕ್ಕೆ ಹೋಗುವಂತಹ ದಾರಿಯಲ್ಲಿ ಈ ಸೇತುವೆ ಇದೆ. ಈ ಸೇತುವೆ ಈಗ ಬಳಕೆಯಲ್ಲಿ ಇಲ್ಲದಿದ್ರೂ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ವೆಲ್ಲೆಸ್ಲಿ ಸೇತುವೆಯನ್ನು ಇಂಜಿನಿಯರಿಂಗ್ ಅದ್ಭುತ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಆ ಕಾಲದಲ್ಲೇ ನದಿಯ ಪ್ರವಾಹವನ್ನು ತಡೆದುಕೊಳ್ಳುವಂತೆ ಈ ಸೇತುವೆಯನ್ನು ನಿರ್ಮಿಸಲಾಗಿದೆ. ಅಂತಿಮವಾಗಿ ಬ್ರಿಟಿಷರು ಈ ಪ್ರದೇಶವನ್ನು ವಶಪಡಿಸಿಕೊಂಡಾಗ ಮೈಸೂರು ಸಂಸ್ಥಾನದ ಆಡಳಿತವು ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಳಪಟ್ಟಿತ್ತು. ಹಿರಿಯ ಕಮಿಷನರ್ ಮತ್ತು ಜೂನಿಯರ್ ಕಮಿಷನರನ್ನು ಒಳಗೊಂಡಿರುವ ಕಮಿಷನರ್ ಮಂಡಳಿಯಿಂದ ರಾಜ್ಯವನ್ನು ಆಳಲಾಯಿತು. ಲ್ಯೂಷಿಂಗ್ಟನ್ ಅವರು 1831ರ ಅಕ್ಟೋಬರ್ನಲ್ಲಿ ಜೂನಿಯರ್ ಕಮಿಷನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ್ರು ಮತ್ತು ನಂತರ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಈ ಸೇತುವೆಗೆ ಅವರ ಹೆಸರನ್ನ ಇಡಲಾಯಿತು. ಒಂದು ದಿನದ ಪ್ರವಾಸಕ್ಕೆ ಶಿವನ ಸಮುದ್ರವು ಬಹಳ ಪ್ರಶಸ್ತವಾದದ್ದು. ಇಲ್ಲಿಗೆ ತಲುಪಲು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಇದೆ. ಕೊಳ್ಳೇಗಾಲಕ್ಕೆ ಹೋಗುವ ಬಸ್ಸನ್ನು ಹತ್ತಬೇಕಾಗುತ್ತದೆ. ಬಸ್ಸು ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ ಮೂಲಕ ಸಾಗುತ್ತದೆ. ಸತ್ಯಗಾಲ ಹ್ಯಾಂಡ್ ಪೋಸ್ಟಿನಲ್ಲಿ ಇಳಿಯಬೇಕಾಗುತ್ತದೆ. ಬೆಂಗಳೂರಿನಿಂದ ಇಲ್ಲಿಗೆ 3 ಗಂಟೆಗಳ ಪ್ರಯಾಣ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತವು ಸತ್ಯಗಾಲ ಹ್ಯಾಂಡ್ ಪೋಸ್ಟಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ.
ಸ್ವಂತ ವಾಹನವಿಲ್ಲದವರು ಆಟೋ ಮೂಲಕ ತಲುಪಬಹುದು. ಜಲಪಾತದ ಜೊತೆಗೆ ಶ್ರೀ ಪ್ರಸನ್ನ ಮೀನಾಕ್ಷಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಮಧ್ಯರಂಗವೆಂದೇ ಪ್ರಸಿದ್ಧವಾದಂತಹ ಶ್ರೀ ಜಗನ್ಮೋಹನ ರಂಗನಾಥ ಸ್ವಾಮಿಯ ದೇವಸ್ಥಾನ ಮತ್ತು ಶ್ರೀ ಆದಿಶಕ್ತಿ ದುರ್ಗಾದೇವಿಯ ಕ್ಷೇತ್ರವು ಕೂಡ ಹೋಗುವ ದಾರಿಯಲ್ಲಿದೆ ಮತ್ತು ಐತಿಹಾಸಿಕವಾದಂತಹ ಈ ಕಲ್ಲಿನ ಸೇತುವೆಯೂ ಕೂಡ.